ಮಹಾಭಾರತದಲ್ಲಿ ಒಂದು ಸುಂದರ ಘಟನೆ ಬರ್ತು, ಬಹಳ ಸುಂದರ ಘಟನೆ, ಚಿಂತನೆ ಮಾಡು. ಆಯ್ತಲ್ಲ, ಯುದ್ಧ ಆಯಿತು. ಎದಕ್ಕೆ ಐದು ಭೂಮಿ ಗ್ರಾಮಗಳಿಗಾಗಿ, ಎಷ್ಟು ಆಶ್ಚರ್ಯ, ಭೂಮಿಗಾಗಿ ಐದು ಗ್ರಾಮ ಸಹಿತ ಕೊಡೋದಿಲ್ಲ ಅಂತ ಹೇಳಿದರು. ಹಂಗೆ ಭೂಮಿಗಾಗಿ ಜಗಳ ಶುರುವಾಯಿತು. ದೊಡ್ಡ ಸೇನಾ ಕಟ್ಟಿದರು, ಬಹಳ ದೊಡ್ಡ ಸೇನಾ ಕಟ್ಟಿದ 18 ಅಕ್ಷೋಹಿಣಿ. ಒಂದು ಅಕ್ಷೋಹಿಣಿ ಅಂದರೆ ಕನಿಷ್ಠ 2 ಲಕ್ಷ ಜನ. 18 ಅಕ್ಷೋಹಿಣಿ ಅಂದರೆ ಸುಮಾರು 36-40 ಲಕ್ಷ ಜನ ಸೇನಾ ಇದು. ಎದಕ್ಕೆ ಎದಕ್ಕೆ ಇಷ್ಟೆಲ್ಲ ಸೇನೆ? ಊಟಕ್ಕೇನು? ಏನು ದೇಶ ಕಟ್ಟೋದಕ್ಕೇನು? ಕೈಯೊಳಗೆ ಹೂ ಹಿಡಿದವರಲ್ಲ, ಕೈಯೊಳಗೆ ಶಸ್ತ್ರ ಹಿಡಿದವರು. ಶಸ್ತ್ರಗಳು ಎದಕ್ಕೆ ಹಿಡಿತಾರ? ಏನು ಆನಂದ ಪಡಕ್ಕೆ ಹಿಡಿತಾರೆ? ಏನು ಏನು ನಿರ್ಮಾಣ ಮಾಡಲಿಕ್ಕೆ ಹಿಡಿತಾರೆ? ಏನು ಜಗತ್ತನ್ನು ಸುಂದರಗೊಳಿಸೋದಕ್ಕೇನಾದರೂ ಹಿಡಿತಾರೆ? ಏನು ಶಸ್ತ್ರ? 40 ಲಕ್ಷ ಶಸ್ತ್ರಗಳು. ಹೇಗೆ ಹೇಳಿ? ಯುದ್ಧ ಆಯಿತು, ಭಯಾನಕ ಯುದ್ಧ ಆಯಿತು. ಯುದ್ಧ ಅಂದರೆ ಏನು? ಯುದ್ಧಸ್ಯ ವಾರ್ತಾ ರಮ್ಯ ಅಂತ ಕವಿಗಳು ವರ್ಣನೆ ಮಾಡಿದರು. ಕೂತುಕೊಂಡು ಅವರೇನು ಶಸ್ತ್ರ ಹಿಡಿಲಿಲ್ಲ, ಹೋಗಲಿಲ್ಲ, ಇವರಿಗೆ ಹುರುಪು ತುಂಬಿದ್ರು. ರಮ್ಯ, ಅದ್ಭುತ ಕೇಳಿ ಅಂತ ಅಂಥ ಯುದ್ಧ ನಡೆದು ಹೋಯಿತು. ಯುದ್ಧ ಅಂದರೆ ಮುಗಿಸೋದಷ್ಟೆ, ಕೊಲ್ಲೋದು, ನಾಶ ಮಾಡೋದು, ಎರಡೇ ಯು. ಯುದ್ಧ ಅಂದರೆ ಕಿಲಿಂಗ್ ಆ್ಯಂಡ್ ಡಿಸ್ಟ್ರಾಯಿಂಗ್, ಡೆತ್ ಆ್ಯಂಡ್ ಡಿಸ್ಟ್ರಕ್ಷನ್, ಅಷ್ಟು. ಅಂತ ಭಯಂಕರವಾದ ಯುದ್ಧ ನಡೆದು ಹೋಯಿತು. ಎದರ ಬದರ ಮಹಾಮಹಾನುಭಾವರೆಲ್ಲ ಉರುಳಿ ಬಿದ್ದರು. ಯಾರು ಕೊನೆ ಕ್ಷಣದಲ್ಲಿ ನೋಡೋರಿಲ್ಲ. ಲಕ್ಷಗಟ್ಟಲೆ ಜನ ಉರುಳಿ ಬಿದ್ದಾಗ ಯಾರು ನೋಡ್ತಾರೆ? ಎಲ್ಲರೂ ಹಾಗೆ ಬಿದ್ದ. ಇಷ್ಟೆಲ್ಲ ಮಾಡಿದ್ದ ಮಹತ್ವದ್ದಲ್ಲ, ಮುಂದೆ ನೋಡಬೇಕು. ಒಂದು ಘಟನಾ ನಡೀತ. ಇಷ್ಟೆಲ್ಲ ಆದ ಬಳಿಕ ಧರ್ಮರಾಜ ಸಿಂಹಾಸನ ಮೇಲೆ ಕೂಡ್ತ. ಸಿಂಹಾಸನ ಮೇಲೆ ಕೂಡ್ತ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ, ಈ ಕಡೆ ಇಬ್ಬರು, ಈ ಕಡೆ ಇಬ್ಬರು ಅಣ್ಣ ತಮ್ಮಂದಿರು, ತಮ್ಮಂದಿರು ಎಲ್ಲ ಕೂತಿರ್ತಾರೆ, ಛತ್ರ ಚಾಮರ ಎಲ್ಲ ಇರ್ತಾವ. ಏನು ಎದುರಿಗೆ ಲಕ್ಷಾಂತರ ಜನ ಕೂತಿರ್ತಾರೆ. ಏನು ಕಥೆ ಬರೆದಾರ? ಎಲ್ಲ ಚೆನ್ನಾಗಿ ಇವರು ನಡೀತಾ ಇರ್ತದೆ. ಆವಾಗ ಒಬ್ಬ ಹೆಣ್ಮಗಳು ಬರ್ತಾಳೆ, ಬಂದು ಧರ್ಮರಾಜನಿಗೆ, ಧರ್ಮರಾಜನ ಎದುರ ನಿಂತು ಹೇಳ್ತಾಳೆ, ಮಹಾರಾಜನೇ, ಈಗ ಮಹಾರಾಜನಾದಿಯಲ್ಲ, ಯಾರನ್ನು ಆಳ್ತಾ ಇದೆಯಾ? ಲಕ್ಷಾಂತರ ದುಡಿಯುವ ಯುವಕರೆಲ್ಲ ಹೋದರು, ಎಲ್ಲರೂ ಯುವಕರೇ. ಎಷ್ಟು ಜನ ಲಕ್ಷ, ಯಾವ ಎಷ್ಟು ಲಕ್ಷ ಹೋದರೋ ಅಷ್ಟು ಲಕ್ಷ ಮಹಿಳೆಯರು, ಅವರ ಸತಿಯಂದಿರು ವಿಧವೆಯರಾದರು. ಈಗ ನಿನ್ನ ರಾಜ್ಯದಲ್ಲಿ ಇರುವವರೆಲ್ಲ ವಿಧವೆಯರು.
ಗಂಡನನ್ನು ಕಳೆದುಕೊಂಡವರು, ಸಣ್ಣ ಸಣ್ಣ ಮಕ್ಕಳು, ದುಡಿಯುವವರು ಯಾರೂ ಇಲ್ಲ, ಎಲ್ಲ ಮಹಿಳೆ. ಸುಮ್ಮನೆ ತಾವು ಕಲ್ಪನಾ ಮಾಡಿ ಯಾರನ್ನು ಆಳುತ್ತಾ ಇದು ಜಗತ್ತು. ಇದು ಆವಾಗ ಧರ್ಮರಾಜನಿಗೆ, ಧರ್ಮರಾಜ ಬಹಳ ಒಳ್ಳೆಯ ಮನುಷ್ಯ, ಧರ್ಮ ಪ್ರಜ್ಞೆ ಇತ್ತು ಅವನಲ್ಲಿ. ಆದರೆ ಅನಿವಾರ್ಯವಾಗಿ ಎಲ್ಲೆಲ್ಲೋ ಏನೇನೋ ನಡೆದು ಹೋಯಿತು. ಆವಾಗ ಆತನ ಪ್ರಜ್ಞೆ ಜಾಗೃತ ಆಯಿತು. ಆತ ಅಂದ, ಏನದೆ ಇಲ್ಲಿ, ಇದು ಮೊದಲೇ ಈ ಕಲ್ಪನೆ ಬಂದಿದ್ದರೆ ಪ್ರಶ್ನೆ ಬರ್ತಿರಲಿಲ್ಲ, ತಡ ಆಯ್ತು ಎಲ್ಲ. ಇನ್ನು ಲಕ್ಷಾವಧಿ ಯುವಕರು ತಯಾರಾಗಬೇಕಲ್ಲ, ಇನ್ನು ಮುಂದೆ ಹೊಲದಲ್ಲಿ ದುಡಿಯುವವರು ಯಾರು, ರಕ್ಷಣೆ ಮಾಡುವವರು ಯಾರು ಹೇಳಿ. ಬಹಳ ಭಯಾನಕವಾದ ಚಿತ್ರಣ. ಮಹಿಳೆ ಹೇಳ್ತಾಳೆ, ಅಲ್ಲಿ ಅರಣ್ಯ, ಅದು ಧರ್ಮಕ್ಷೇತ್ರ, ಕುರುಕ್ಷೇತ್ರ, ರಣರಂಗ, ಅಲ್ಲಿ ಏನದ ಸ್ವಲ್ಪ ನೀನು ನೋಡು ಒಂದಿಷ್ಟು. ಎಲ್ಲ ಲಕ್ಷ ಲಕ್ಷ ಹೆಣಗಳೆಲ್ಲ ಹೋಗಿಬಿಟ್ಟು ಹೇಳು, ಜೀವನ ಇದ ಏನು? ಧರ್ಮರಾಜ ಇಷ್ಟೆಲ್ಲ ಕಷ್ಟಪಟ್ಟು ಕುರ್ಚಿ ಮೇಲೆ ಕೂತ ಬಹಳ ದಿವಸ ಆಳಲಿಲ್ಲ. ಸ್ವಲ್ಪ ದಿನಗಳಲ್ಲಿ ತ್ಯಾಗ ಮಾಡಿ ಕುರ್ಚಿ ಹೇಳ್ತು, ಕೂತವರೆಲ್ಲ ಇಳಿತಾರ. ನೀನು ಧರ್ಮನಾದರೆ ಏನಾಯಿತು? ನೀನು ಇಳ್ಯಾಕಬೇಕು, ಹೋಗಿ ನಮ್ಮ ಮ್ಯಾಲ. ಅವರನ್ನು ಒಮ್ಮೆ ಕಳಿಸಿದೆಯಲ್ಲ, ಎಲ್ಲರನ್ನ ಇನ್ನ ಪಾಳೆ ನಿಂದು ಹೋಗು. ಯಾವ ಕುರ್ಚಿನೂ ಕಾಯಂ ಕೂಡುಗೊಡೋದಿಲ್ಲ, ಯಾವ ಮನಿನೂ ನಮ್ಮನ್ನು ಖಾಯಂಆಗಿ ಒಳಗೆ ಇಡುಗೊಡೋದಿಲ್ಲ ಹೇಳಿ. ಅದು ಪಂಚ ಐದು ಹೆಣ, ಐದು ಹೆಣ, ಅವು ನಮ್ಮ ಎದುರಿಗೇನೆ ಅದಾವ. ಅವುಗಳಿಗಾಗಿ ಜೀವನ ಹೋಗ್ತಾದ ಮನುಷ್ಯನೇ ಒಂದಿಷ್ಟು ಯೋಚನೆ ಮಾಡು. ಇದು ಎಳತ, ಇದು ಎಳತ, ಇದು ಬರೇ ಐದಲ್ಲ, ಇನ್ನೂ ಬಹಳ. ಸುಮ್ಮನೆ ಐದು ಹೇಳ್ಯಾರ ಅವರು. ಎಳತಗಳು ಎಷ್ಟದ, ಒಬ್ಬೊಬ್ಬರಿಗೆ ಒಂದೊಂದು ಎಳತ. ಏನು ಸಣ್ಣ ಪುಟ್ಟು, ಆದರೆ ಇಡೀ ಜೀವನ. ಇಲ್ಲೇನು ಒಂದು ಇದು ಬಂತು, ಮೊದಲ ಗುಟ್ಟಕ ಅಂತ ಬರಲಿಲ್ಲ, ಒಂದು ಈಟ, ಒಂದು ಇಷ್ಟು ಚೀಟಿ, ಅದು ಅದರಾಗೇನು ವಿಟಾಮಿನ್ ಇತ್ತ, ಏನು ಪ್ರೋಟೀನ್, ಬಹಳ ಶಕ್ತಿ ಉಂಟು ಮಾಡುವುದೇನಾದರೂ ಪದಾರ್ಥ ಇತ್ತು ಅದರಲ್ಲೇ? ಏನೂ ಇರಲಿಲ್ಲ. ಆದರೆ ಸಾವಿರ ಸಾವಿರ ಜನರ ಜೀವನವನ್ನು ಆಳಿತು. ಅದನ್ನು ಬಿಟ್ಟಿರೋದು ಕಷ್ಟ ಆಗಿತ್ತು. ಹಾಸಿಗೆಯಲ್ಲಿ ಮಲಗುವಾಗ ಮಕ್ಕಳು ಇಟ್ಟುಕೊಂಡು ಮಲಗಿದವರು ಎಷ್ಟು ಜನ ಇಲ್ಲ ಹೇಳಿ. ಎದ್ರೆ ಕೂತ್ರೆ ಚೀಟಿ ಹರಿದು, ಅವು ಚೀಟಿಗಳಂತಿದ್ದು, ತಿನ್ನಿ, ನಾವಿರೋದೇ ನಿಮಗಾಗಿ, ನೀವಿರೋದೇ ನಮಗಾಗಿ, ನಿಮ್ಮನ್ನು ಬಿಡುದಿಲ್ಲ. ಏನು ಆಳಿದು ಚೀಟಿಗಳು? ಈಗೇನೋ ಕಡಿಮೆ, ಆ ಪ್ರಶ್ನೆ ಬೇರೆ. ಏನು ಆಳಿದು? ಒಂದೊಂದು ಕಾಲಕ್ಕೆ ಒಂದೊಂದು ಆಳತಾವ ಈ ಜಗತ್ತನ್ನು. ಆಳತ ಜಗತ್ತನ್ನು ಆಳತ ಏನದ ಇತ್ತು, ಇಷ್ಟ ಇತ್ತು, ಅದೇ ಇದು ಎಳತ ಅಂತಾರೆ ಇದಕ್ಕೆ.
ಅದು ಅಲ್ಲಿ ಅದ ನಮ್ಮ ಕೊನೆಯದ. ಆದರೆ ನಮ್ಮ ಮನಸ್ಸು ಮಾತ್ರ ಆ ಕಡೆ ಎಳಿತಾ ಇರ್ತದಲ್ಲ, ಈ ಎಳೆತ ಬಹಳ ಭಯಾನಕ. ಮನುಷ್ಯ ಜೀವನದ ಶಾಂತಿ ಸ್ವಾತಂತ್ರ್ಯವನ್ನು ತೆಗೆದುಹಾಕುವಂಥ ಸಂಗತಿ ಅತ್ಯಂತ ಪ್ರಭಾವಿ ಯಾವುದರೆ ಇದ್ದರೆ ಈ ಎಳೆತ, ಆಕರ್ಷಣ ಅಂತ ಕರಿತೀವಿ. ಇದು ಆಕರ್ಷಣೆ. ಮತ್ತು ಯಾವುದಕ್ಕೆ ಆಕರ್ಷಿತ ಆಗ್ತೇವೆ ಅಷ್ಟು ಸುಲಭವಲ್ಲ ಹೇಳೋದು. ಬೇಡಾದದ್ದಕ್ಕೂ ಸಹಿತ ಆಕರ್ಷಿತರಾಗ್ತೇವೆ. ಇದು ಆಶ್ಚರ್ಯ. ಯಾವುದರಿಂದ ನನಗೆ ಹಾನಿಯದ, ನಮಗೆಲ್ಲ ಹಾನಿಯದ, ಅಂಥದ್ದು ಸಹಿತ ನನ್ನನ್ನು ಆಕರ್ಷಿಸ. ಇದೇನು ಆಕರ್ಷಣೆ ಅದಲ್ಲ, ಇದನ್ನು ತೆಗೆದು ಹಾಕೋದೇ ಸಾಧನ, ಇದನ್ನು ಕಡಿಮೆ ಮಾಡೋದೇ ಸಾಧನ. ಆಕರ್ಷಣೆಗಳು ಇರಬಾರದಂತಲ್ಲ, ಇರಬೇಕು. ಆದರೆ ಒಳ್ಳೆಯ ಆಕರ್ಷಣೆಗಳು ಇರಬೇಕು. ಅದು ಅಹಿತ ಉಂಟು ಮಾಡಬಾರ. ಬೇಕಲ್ಲ, ಆಕರ್ಷಣೆ ಬೇಡೇನು. ಒಂದು ಒಳ್ಳೆಯ ವಸ್ತು ನೋಡಿದಾಗ ಮನಸ್ಸು ಆ ಕಡೆಯೇ ಹರಿತದೆ. ಅಷ್ಟೇ ಹರಿಬೇಕು, ಎಷ್ಟು ಬೇಕೋ ಅಷ್ಟೇ. ಆದರೆ ಅದರ ಮುಂದೆ ಹೋಗಿ ಸಿಕ್ಕ ಹಾಕಿಕೊಳ್ಳುವಷ್ಟು ನೋಡೋದು, ಆನಂದ ಪಡೋದು. ಮನಸ್ಸದ ಅಂದ ಬಳಿಕ, ಹೊರಗೆ ಇಷ್ಟೆಲ್ಲ ಜಗತ್ತದ ಅಂದ ಬಳಿಕ ಹರಿಬಾರ್ದೇನು? ಮನಸ್ಸು ಹರಿಬೇಕು, ನೋಡಿ ಆನಂದ ಪಡೋದಕ್ಕೆ ಹರಿಬೇಕೇ ವಿನಃ ಅಳೋದಕ್ಕೆ ಹರಿಬಾರದು. ಬಂದು ಬಂದು ಅಳುವರು ಬಳ ಅಳುವರು ಭಾಳ ಚಲೋ ಶಬ್ದ ಕನ್ನಡದಾಗ. ಏನು ಅಳ್ತಾರಪ್ಪ ಬಡ ಅಳ್ತಾರಂದ್ರೆ ಏನು, ಇದಕ್ಕಾಗಿ ಅಳ್ತಾರಂತ. ಇದಕ್ಕಾಗಿ ಅಳ್ತಾರಂದ್ರೆ ಇದರದೇ ಚಿಂತೆ, ಇದರದೇ ಗೇಣಿಕೆ, ಇದರದೇ ಇದನ್ನೇ ಪಡಿಬೇಕನ್ನುವ ಕನಸ, ಇದಕ್ಕಾಗಿ ಅಳ್ತಾರೆ. ಸಿಕ್ಕರೂ ಅಳ್ತಾರೆ, ಸಿಗದಿದ್ದರೂ ಅಳ್ತಾರೆ. ಇದು ಜೀವನ. ಇಂಥ ಜೀವನದಲ್ಲಿ ಶಾಂತಿ ಸಮಾಧಾನಗಳು ಸಿಗೋದು ಬಹಳ ಕಷ್ಟ ಆಗ್ತದೆ. ಇಂಥಲ್ಲೇ ಸುಂದರವಾದ ಭಾವನೆಗಳು ಬೆಳೆಯೋದು ಕಷ್ಟ ಆಗ್ತದೆ. ಅದಕ್ಕೇನು ಮಾಡಬೇಕು ಅಂದರೆ, ನಾವು ಶಾಂತವಾಗಿ ಕೂತುಕೊಂಡು ಯಾವ ಕಡೆ ನಮ್ಮ ಮನಸ್ಸು ಎಳೀತದೆ ಇದನ್ನು ನೋಡೋದು. ಯಾವ ಕಡೆ ಎಳೀತದೆ ಹೇಳಿ. ಸುಮ್ಮನೆ ಒಂದು ಈಗ ಬಂತಲ್ಲ, ಒಂದು ಸಣ್ಣದು ಒಂದು ಬಂತು, ಸಣ್ಣದೇ ಅದು, ಒಂದು ದೂರದರ್ಶನವೇ ಇರಲಿ, ಟಿ ವಿ ಇರಲಿ, ಯಾವುದೇ ಇರಲಿ, ಒಂದು ಸಣ್ಣದು ಬಂತು. ಏನು ಆಕರ್ಷಕ. ಶಾಲೆಯೊಳಗೆ ಅಧ್ಯಾಪಕರು ಹೇಳ್ತಿರ್ತಾರೆ, ವಿದ್ಯಾರ್ಥಿಗಳು ಅದನ್ನು ಹೇಳೋದು ನೋಡ್ತಿರ್ತಾರೆ. ಎಷ್ಟು ಆಕರ್ಷಕ. ಹಗಲೇನು ರಾತ್ರಿ ಏನು ಗೊತ್ತಾಗೋದಿಲ್ಲ, ಅಷ್ಟು ಆಕರ್ಷಣೆ. ಸಣ್ಣ ಪುಟ್ಟ ಸಂಗತಿಯೇ, ಸಣ್ಣದೇ ಆದರೆ ಇಡೀ ಜಗತ್ತನ್ನು ಆವರಿಸ್ತು. ನಮ್ಮ ನಮ್ಮ ಮನಸ್ಸುಗಳು ಎಲ್ಲಿ ಎಳಿತಾ ಅದಾವ ನಾವೇ ಕಂಡು ಹಿಡಿಯೋದು, ಆ ಬಳಿಕ ಸ್ವಲ್ಪ ಕಡಿಮೆ ಮಾಡೋದು. ಹಾಗೆ ಕಡಿಮೆ ಮಾಡುವ ಉಪಾಯವೇ ಸತ್ಸಂಗ.